ನಮ್ಮ ತುಳುವಿನಲ್ಲಿ ಒಂದು ಹೇಳ್ತೇವೆ, ಎಡ್ಡೆ ಪುಲ್ಪ ಅದನ್ನು ಕಜಿಪು ಅಂತ ಹೇಳಿ. ಆ ರೀತಿಯಾದ ಸಾರಿದು ಊಟ ಒಳ್ಳೆ ಸೇರ್ತದೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ರಮ್ಯ ಕುಕಿಂಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ನಮ್ಮ ತುಳುನಾಡಿನಲ್ಲಿ ಮಾಡುವಂತಹ ಅಜ್ಜಿ ಕಾಲದ ರೆಸಿಪಿ, ಬೆಂಡೆಕಾಯಿ ಹಾಗೂ ಎಟ್ಟಿ ಹಾಕಿ, ಎಟ್ಟಿ ಅಂದ್ರೆ ಸಿಗಡಿ, ಬೆಂಡೆಕಾಯಿ ಹಾಗೂ ಸಿಗಡಿಯ ಸಾರ್ ಮಾಡಿ ತೋರಿಸ್ಬೇಕು ಅಂತಿದ್ದೇನೆ. ಬರೀ ಬೆಂಡೆಕಾಯಿ ಸಾರ್ ಮಾಡಿದ್ರೇನೆ ತುಂಬಾ ಟೇಸ್ಟ್ ಆಗ್ತದೆ. ಅದರ ಜೊತೆಗೆ ಈ ಸಿಗಡಿಯನ್ನು ಹಾಕಿದ್ರೆ ಎಷ್ಟು ಟೇಸ್ಟ್ ಆಗ್ಬೋದಲ್ವಾ? ಇದರ ಟೇಸ್ಟ್ ಅನ್ನು ತಿಂದವರಿಗೆ ಮಾತ್ರ ಗೊತ್ತು. ಹಾಗೆ ನನ್ನ ರೆಸಿಪೀಸ್ಗಳಿಗೆ ನೀವು ತುಂಬಾ ಸಪೋರ್ಟ್ ಮಾಡ್ತಾ ಇರ್ತೀರಾ, ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಮಾಡ್ತಿರ್ತೀರಾ. ನಿಮ್ಮ ಕಮೆಂಟ್ಸ್ ಅನ್ನು ಓದ್ಲಿಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ. ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೇನೆ. ಬನ್ನಿ, ಈಗ ತಡ ಮಾಡದೆ ರೆಸಿಪಿ ಸ್ಟಾರ್ಟ್ ಮಾಡುವ. ಇಲ್ಲಿ ಎಟ್ಟಿ ಬೆಂಡೆಕಾಯಿ ಸಾರು ಮಾಡಲಿಕ್ಕೆ ನಾನಿಲ್ಲಿ 15 ಉದ್ದ ಮೆಣಸು, ಹಾಗೆ 1 ತುಂಡು ಹುಳಿ, 1/2 ಟೀಸ್ಪೂನು ಅರಶಿನ, 1/2 ತೆಂಗಿನಕಾಯಿ ತುರಿ, 1/4 ಟೀಸ್ಪೂನು ಮೆಂತ್ಯೆ, ಹಾಗೆ 1/2 ಸ್ಪೂನು ಜೀರಿಗೆ, 2 ಸ್ಪೂನು ಕೊತ್ತಂಬರಿ, 1 ಟೊಮ್ಯಾಟೊ, 4 ಸಳು ಬೆಳ್ಳುಳ್ಳಿ, 1 ಈರುಳ್ಳಿ. ಹೀಗಿಲ್ಲಿ ನಾನು ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಇಲ್ಲಿ 15 ಉದ್ದ ಮೆಣಸು, ಇದನ್ನು ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ಟಿದ್ದೇನೆ. ಹಾಗೆ ಜೀರಿಗೆ, ಮೆಂತ್ಯೆ, ಕೊತ್ತಂಬರಿ ಇದನ್ನೆಲ್ಲ ನಾನು ಹುರಿದಿಟ್ಟಿದ್ದೇನೆ ಮೊದಲೇ. ಹಾಗೆ 4 ಸಳು ಬೆಳ್ಳುಳ್ಳಿ, 1 ತುಂಡು ಈರುಳ್ಳಿ, ಅರಶಿನ, ಹುಳಿ, ತೆಂಗಿನಕಾಯಿ ತುರಿ ಇದನ್ನು ಸ್ವಲ್ಪ ನೀರು ಹಾಕಿ ನಾನು ಫೈನಾಗಿ ಗ್ರೈಂಡ್ ಮಾಡಿ ತರ್ತೇನೆ. ಈಗ ಇಲ್ಲಿ ಮಸಾಲೆ ಚೆನ್ನಾಗಿ ಗ್ರೈಂಡ್ ಆಗಿದೆ. ನಾನೀಗ ಮಸಾಲವನ್ನು ಹಾಕ್ತಿದ್ದೇನೆ ನೋಡಿ, ಫೈನಾಗಿ ಗ್ರೈಂಡ್ ಆಗಬೇಕು. ಇದೊಂದು ಟ್ರೆಡಿಷ್ನಲ್ ರೆಸಿಪಿ ಆದ್ರಿಂದ ಮಸಾಲವನ್ನು ಡೈರೆಕ್ಟಾಗಿ ಹಾಕಿ ಮಾಡೋದು, ಇದಕ್ಕೆ ಒಗ್ಗರಣೆ ಆದಿದ್ದೆಲ್ಲ ಏನು ಮಾಡಲಿಕ್ಕಿಲ್ಲ. ಈಗ ಮಸಾಲ ಹಾಕಿದ್ಮೇಲೆ ಇದಕ್ಕೆ ಬೇಕಾದಷ್ಟು ನೀರು ಹಾಕಿದ್ರೆ ಆಯಿತು. ನೋಡಿ, ಇಲ್ಲಿ ನಾನು ಮಸಾಲವನ್ನು ಈ ಹದದಲ್ಲಿಟ್ಟಿದ್ದೇನೆ ನೋಡಿ. ಈಗ ಇದಕ್ಕೆ ನಾನು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೇನೆ, ಕಲ್ಲುಪ್ಪು, ಹಾಗೆ 1/2 ಈರುಳ್ಳಿ. 1/2 ಈರುಳ್ಳಿಯನ್ನು ಆಗ ಗ್ರೈಂಡ್ ಮಾಡಲಿಕ್ಕೆ ಹಾಕಿದ್ದೇನೆ. 1 ಟೊಮ್ಯಾಟೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕಿಡುವ. ಈಗಿಲ್ಲಿ ನಾನು 1/2 ಕೆಜಿ ಸಿಗಡಿ ತಗೊಂಡಿದ್ದೇನೆ ನೋಡಿ. ಇದನ್ನು ನಾನು ಸಿಪ್ಪೆ ಇಟ್ಟೇ ಪದಾರ್ಥ ಮಾಡ್ತಿದ್ದೇನೆ, ಹಾಗಿದ್ರೆ ಮಾತ್ರ ತುಂಬ ಟೇಸ್ಟ್ ಆಗ್ತದೆ. ನಾವಿದಕ್ಕೆ ತುಳುವಿನಲ್ಲಿ ಎಟ್ಟಿ ಅಂತ ಹೇಳ್ತೇವೆ. ಹಾಗೆ ತುಂಬ ಟೇಸ್ಟ್ ಆಗಿರುವ ರೆಸಿಪಿ ಇದು, ಈ ಬೆಂಡೆಕಾಯಿ ಮತ್ತು ಎಟ್ಟಿ ಕಾಂಬಿನೇಷನ್ ಆಗಿರುವ ಈ ಸಾರು. ಈ ರೀತಿಯಾಗಿ ಸಿಪ್ಪೆ ಇಟ್ಟೇ ಮಾಡಬೇಕು. ಸಿಪ್ಪೆ ತೆಗೆದು ಮಾಡಿದರೆ ಒಂದು ಟೇಸ್ಟ್, ಹಾಗೆ ಸಿಪ್ಪೆ ಇಟ್ಟು ಮಾಡಿದರೆ ಅದೊಂಥರ ಟೇಸ್ಟ್. ಹಾಗೆ ನಮಗೆಲ್ಲ ಈ ರೀತಿಯಾಗಿ ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ. ಹೀಗೆ ಮಸಾಲ ಚೆನ್ನಾಗಿ ಕುದಿತಾ ಉಂಟು. ನಾನೀಗ ಕಟ್ ಮಾಡಿಟ್ಟ ಬೆಂಡೆಕಾಯನ್ನು ಹಾಕ್ತಿದ್ದೇನೆ. ಇದರಲ್ಲಿ 1/2 ಕೆಜಿ ಬೆಂಡೆಕಾಯನ್ನು ತಗೊಂಡಿದ್ದೇನೆ. ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇದೊಂದು 5 ನಿಮಿಷ ಹೀಗೆ ಚೆನ್ನಾಗಿ ಬೆಂಡೆಕಾಯಿ ಬೇಯಿದೆ, ಆಮೇಲೆ ನಾವು ಇದಕ್ಕೆ ಎಟ್ಟಿ ಹಾಕುವ. ಬೆಂಡೆಕಾಯಿ ಬೇಗ ಬೆಂದೋಗ್ತದೆ, ಹಾಗಾಗಿ ಈ ಸ್ಟೇಜಲ್ಲಿ ಬೆಂಡೆಕಾಯಿ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ ಮಸಾಲ ಕುದಿಯುವಾಗ. ಇದೊಂದು 5 ನಿಮಿಷ ಹೀಗೆ ಇರಲಿ, ಚೆನ್ನಾಗಿ ಬೇಯಲಿ. ಇಲ್ಲಿ ನಾನು ಎಟ್ಟಿ ಹಾಕ್ತಿದ್ದೇನೆ, ಎಟ್ಟಿಯನ್ನು ಸಿಪ್ಪೆ ಇಟ್ಟೇ ಹಾಕ್ತಿದ್ದೇನೆ ನಾನು. ಹೀಗೆ ತುಂಬಾ ಟೇಸ್ಟ್ ಈ ರೀತಿಯಾಗಿ ಎಟ್ಟಿಗೆ ಸಿಪ್ಪೆಯನ್ನಿಟ್ಟು ಸಾರು ಮಾಡಿದರೆ. ಈಗಿಲ್ಲಿದ್ದು ಚೆನ್ನಾಗಿ ಕುದಿ ಬಂದರೆ ನಮ್ಮ ಬೆಂಡೆಕಾಯಿ ಎಟ್ಟಿ ರೆಸಿಪಿ ರೆಡಿ ಆಗ್ತದೆ. ಇದೊಂದು ತುಳುನಾಡಿನ ಸಾಂಪ್ರದಾಯಿಕ ರೆಸಿಪಿ, ತುಂಬಾ ಟೇಸ್ಟ್ ಆಗ್ತದೆ. ನೋಡಿಲ್ಲಿ ನಮ್ಮ ರುಚಿಯಾಗಿರುವ ಎಟ್ಟಿ ಬೆಂಡೆಕಾಯಿ ರೆಸಿಪಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾದ ರೆಸಿಪಿ ಇದು, ಎಷ್ಟು ಊಟ ಮಾಡಿದ್ರು ಕೂಡ ಹೊಟ್ಟೆ ತುಂಬುದಿಲ್ಲ, ಅಷ್ಟೊಂದು ರುಚಿ ಈ ರೆಸಿಪಿಗೆ. ಈ ಬೆಂಡೆಕಾಯಿ ಬರೀ ಸಾರು ಮಾಡಿದ್ರೇ ತುಂಬಾ ರುಚಿ, ಅದರ ಜೊತೆಗೆ ಈ ಎಟ್ಟಿಯನ್ನು ಕೂಡ ಹಾಕಿದರೆ ತುಂಬಾ ಟೇಸ್ಟ್.
ರೈಸಿಗಂತೂ ಬೆಸ್ಟ್ ಕಾಂಬಿನೇಷನ್. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ. ಹಾಗೆ ಇದಕ್ಕೆ ಒಗ್ಗರಣೆ ಆದಿದ್ದೆಲ್ಲ ಏನು ಬೇಕಾಗಿಲ್ಲ, ಇದೇ ರೀತಿಯಾಗಿ ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿ ಈ ರೆಸಿಪಿ. ನಾನೀಗ ಇದನ್ನು ನಾನು ಸರ್ವ್ ಮಾಡ್ತಿದ್ದೇನೆ. ಈ ರುಚಿಯಾಗಿರುವ ಬೆಂಡೆಕಾಯಿ ಹಾಗೆ ಇಟ್ಟಿ ಸಾರು ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮುಂದಿನ ರೆಸಿಪಿಯಲ್ಲಿ, ಅಲ್ಲಿವರೆಗೆ ಬಾಯ್ ಬಾಯ್.